ನಮಸ್ಕಾರ ಸ್ನೇಹಿತರೆ, ಒಡಹುಟ್ಟಿದವರ ನಡುವಿನ ರಕ್ಷಣೆ, ಪ್ರೀತಿ ಮತ್ತು ಬಾಂಧವ್ಯವನ್ನು ಬಲಪಡಿಸುವ ಮತ್ತು ಭಾವನಾತ್ಮಕ ಸಂಕೇತವಾಗಿ ಆಚರಿಸುವ ಹಬ್ಬ ರಕ್ಷಾಬಂಧನ. ರಕ್ಷಾಬಂಧನದ ದಿನ ಸಹೋದರಿಯರು ಸಹೋದರರ ಮಣಿಕಟ್ಟಿಗೆ ರಾಖಿ ಕಟ್ಟುವ ಮೂಲಕ ಪ್ರೀತಿ ಹಂಚುತ್ತಾರೆ. ಇದೇ ವೇಳೆ ಸಹೋದರರು ತಮ್ಮ ಸಹೋದರಿಯರ ರಕ್ಷಣೆಯ ಜವಾಬ್ದಾರಿಯನ್ನು ಪಡೆಯುತ್ತಾರೆ. ದೇಶದೆಲ್ಲೆಡೆ ಅತಿ ಹೆಚ್ಚು ಸಂಭ್ರಮದಿಂದ ಆಚರಿಸುವ ಈ ರಕ್ಷಾಬಂಧನ ಹುಟ್ಟಿ ಬಂದ ಇತಿಹಾಸವೇನೆಂದು ತಿಳಿಯೋಣ ಬನ್ನಿ. ಹಿಂದೂ ಧರ್ಮಗಳ ಪ್ರಕಾರ ಮಹಾಭಾರತದಂಥ ಮಹಾಕಾವ್ಯದಲ್ಲಿ ಕೃಷ್ಣನ ಕೈಗೆ ಪೆಟ್ಟಾಗಿ ರಕ್ತಸ್ರಾವವಾಗುತ್ತಿತ್ತು. ಅದನ್ನು ನೋಡಿದ ದ್ರೌಪದಿ ಅದನ್ನು ತಡೆಯಲು ತನ್ನ ಸೀರೆಯನ್ನೇ ಹರಿದು ಕೃಷ್ಣನಿಗೆ ಕಟ್ಟಿದಳು. ಈ ವೇಳೆ ದ್ರೌಪದಿಯ ವಾತ್ಸಲ್ಯ ಕಾಳಜಿ ಕಂಡ ಕೃಷ್ಣ ಆಕೆಯನ್ನು ರಕ್ಷಣೆ ಮಾಡುವ ಭರವಸೆ ನೀಡಿದರು. ಮತ್ತೊಂದು ದಂತಕಥೆಯ ಪ್ರಕಾರ ರಕ್ಷಾಬಂಧನದ ಆಚರಣೆಯನ್ನು ಯಮ ಮತ್ತು ಯಮುನಾ ನದಿಗೆ ಹೋಲಿಸಲಾಗುತ್ತದೆ. ಯಮುನೆಯು ಯಮನಿಗೆ ರಾಖಿಯನ್ನು ಕಟ್ಟಿದಾಗ ಸಾವಿನ ಅಧಿಪತಿಯಾದ ಯಮನು ಅವಳಿಗೆ ಅಮರತ್ವವನ್ನು ನೀಡಿದ್ದಾನೆ ಎಂದು ಆ ಕಥೆ ಹೇಳುತ್ತದೆ. ರಾಖಿಯ ಇನ್ನೊಂದು ಕಥೆಯು ಚಿತ್ತೋರ್ನ ರಾಣಿ ಕರ್ಣಾವತಿ ಮತ್ತು ಮೊಘಲ್ ಚಕ್ರವರ್ತಿ ಹಮಾಯುನ್ಗೆ ಸಂಬಂಧಿಸಿದೆ. ರಾಣಿ ಕರ್ಣಾವತಿ ಚಿತ್ತೋರ್ ರಾಜನ ವಿಧವೆಯ ರಾಣಿ. ಈಕೆಯ ರಾಜ್ಯದ ಮೇಲೆ ಗುಜರಾತಿನ ಸುಲ್ತಾನ್ ಬಹದ್ದೂರ್ ಶಾ ಆಕ್ರಮಣ ಮಾಡಿದಾಗ ಆ ವೇಳೆ ಆಕೆಗೆ ರಾಜ್ಯ ರಕ್ಷಣೆ ಸಾಧ್ಯವಾಗುವುದಿಲ್ಲ. ಆ ವೇಳೆ ಆಕೆ ಮೊಘಲ್ ಚಕ್ರವರ್ತಿಯಾದ ಹಮಾಯುನ್ಗೆ ರಾಜ್ಯ ರಕ್ಷಣೆಗೆ ಕರೆ ನೀಡಿ ರಾಖಿಯನ್ನು ಕಳಿಸುತ್ತಾಳೆ. ಆ ವೇಳೆ ಹಮಾಯುನ್ ಅಣ್ಣನಂತೆ ಆಕೆಯ ಸಹಾಯಕ್ಕೆ ಬಂದು ಚಿತ್ತೋರ್ ರಕ್ಷಿಸಿದ ಎಂಬ ಕಥೆ ಇದೆ. ಹಾಗೆ ನೋಬೆಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ್ ಟ್ಯಾಗೂರ್ ಅವರು ಬಂಗಾಳದ ವಿಭಜನೆಯ ಸಮಯದಲ್ಲಿ 1905 ಸಾಮೂಹಿಕ ರಕ್ಷಾಬಂಧನ ಹಬ್ಬವನ್ನು ಪ್ರಾರಂಭಿಸಿದರು. ಹಿಂದೂ ಮತ್ತು ಮುಸ್ಲಿಂ ಮಹಿಳೆಯರನ್ನು ಇತರ ಸಮುದಾಯದ ಪುರುಷರಿಗೆ ರಾಖಿ ಕಟ್ಟಲು ಮತ್ತು ಅವರನ್ನು ತಮ್ಮ ಸಹೋದರರನ್ನಾಗಿ ಕಾಣಲು ಪ್ರೋತ್ಸಾಹಿಸಿದರು. ರಕ್ಷಾಬಂಧನ ಹಬ್ಬ ಒಡಹುಟ್ಟಿದವರ ನಡುವೆ ಇರುವ ಬಾಂಧವ್ಯವನ್ನು ಎತ್ತಿ ತೋರಿಸುತ್ತದೆ. ಈ ಮೂಲಕ ಯಾವಾಗಲೂ ರಕ್ಷಿಸಲು ಸಹೋದರರು ನೀಡುವ ಅಭಯವಾಗಿದೆ. ಈ ದಿನ ಸಹೋದರರ ಹಣೆಯ ಮೇಲೆ ಸಹೋದರಿಯು ತಿಲಕ ಹಚ್ಚಿ ಆತನ ಕೈಗೆ ರಾಖಿಯನ್ನು ಕಟ್ಟುತ್ತಾಳೆ. ಈ ಮೂಲಕ ಬೆಂಬಲವನ್ನು ಪಡೆಯುತ್ತಾಳೆ, ಸಹೋದರನಿಂದ ಪ್ರೀತಿಯ ಉಡುಗೊರೆಯನ್ನು ಪಡೆಯುತ್ತಾಳೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.